ನಮಸ್ತೆ, ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ ಕಡೂರು ತಾಲೂಕಿನ ಕೆ ಬಿದಿರೆ ಗ್ರಾಮ ಪಂಚಾಯತಿ ಒಬ್ಬ ದಿಟ್ಟ ನಾಯಕಿಯಾಗಿರುವ ವ್ಯಕ್ತಿ ಮನೆಯಲ್ಲಿದ್ದೀವಿ. ಬನ್ನಿ, ಅವರ ಒಂದು ಕಿರು ಪರಿಚಯ ಮಾಡಿಕೊಂಡು. ಮೇಡಮ್ ನಮಸ್ತೆ. ಮೇಡಮ್, ತಮ್ಮ ಹೆಸರು? ಶಶಿಕಲಾ. ಶಶಿಕಲಾ ಅಂತ ಸರ್. ನಮಸ್ತೆ. ಪಾಲಾಕ್ಷ ಅಂತ. ಪಾಲಾಕ್ಷ ಅಂತ. ಮೇಡಮ್, ಏನಾಗಬೇಕು ಸರ್ ತಾವು? ನಾನು ಮಗ ಆಗಬೇಕು. ಮಗ ಆಗಬೇಕು. ಮೇಡಮ್, ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅನ್ನಿಸ್ತು ತರಬೇಕು ಅಂತ? ರಾಜಕೀಯಕ್ಕೆ ತರಬೇಕು ಅಂತ ಅನ್ಸಿದ್ದು ನಮ್ಮ ದಿಟ್ಟ ಎಲ್ಲ ಅವಳು ನನ್ನ ಅಣ್ಣ ತಮ್ಮಂದಿರೋದೆಲ್ಲ ಆಸೆ ಇತ್ತು. ಅದರಲ್ಲೂ ನಮ್ಮ ಫ್ರೆಂಡ್ಸ್ಗಳ್ದೆಲ್ಲ ಇದಿತ್ತು. ಏನೋ ಒಂದ್ಸತಿ ನೋಡೋಣ, ಊರಿನ ಇದರಲ್ಲಿ ಭಾಗಿಯಾಗೋಣ ಅಂತಂದ್ಬಿಟ್ಟು ನಾವು ಎಲೆಕ್ಷನ್ಗೆ ಇದು ಮಾಡಿದ್ವಿ. ಅದರಲ್ಲಿ ನಮ್ಮ ಮಾವ, ನಮ್ಮ ಫ್ರೆಂಡ್ಸು ಎಲ್ಲರೂ ಕೈ ಜೋಡಿಸಿರು. ಹಂಗಾಗ್ಬಿಟ್ಟು ಎಲ್ಲ ಪ್ರೀತಿಯಿಂದ ಇದು ಮಾಡಿರು. ಹಂಗಾಗ್ಬಿಟ್ಟು ಎಲೆಕ್ಷನಲ್ಲಿ ಒಳ್ಳೆ ಇದನ್ನ ತಗೊಂಡಿರು. ಆದರೆ ಅದೇ ರೀತಿ ಊರಿನ ಎಲ್ಲ ಕೆಲಸದಲ್ಲೂ, ನೀರಿಂದಿರ್ಬೋದು, ವಿದ್ಯುತ್ ಇರ್ಬೋದು, ಒಳಚರಂಡಿ ಇರ್ಬೋದು, ರೋಡಿಂದಿರ್ಬೋದು, ಮನೆದಿರ್ಬೋದು, ಪ್ರತಿಯೊಂದನ್ನು ನೋಡ್ಕೊಂಡು ಕಾಲಕ್ಕೆ ತಕ್ಕಂತ ಏನು ಬೇಕು ಅಂತದ್ದು ಮಾಡ್ಕೊಂಡು ಮುಂದೆ ಮಾಡ್ತಾ ಸರ್. ಗ್ರಾಮ ಪಂಚಾಯತ್ ಬಂದಾಗಲೇ 2.5 ವರ್ಷ ಅವಧಿ ಮುಗಿದೋಗಿದೆ ಮೇಡಮ್. ಆ 2 ವರ್ಷದೊಳಗೆ ಏನೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮಾಡಿದೆ ಗ್ರಾಮದಲ್ಲಿ? ಅಭಿವೃದ್ಧಿ ಅಂತ ತಗೊಂಡ್ರೆ ಬಡವರಲ್ಲಿ ಮನೆ ಇಲ್ಲದವರಿಗೆ ನಿರಾಶ್ರಿತರಿಗೆ ಮನೆ ಇದು ಮಾಡಿದ್ರು. ಅದು ಬಿಟ್ಟರೆ ರೋಡು, ಕುಡಿಯೋ ನೀರಿಂದ ಒಂದು ತುಂಬ ಪ್ರಾಬ್ಲಮ್ ಅಲ್ಲಿತ್ತು, ಬೋರ್ ಹೊಡಿಸ್ಕೊಂಡು ಅದೊಂದು. ಆಮೇಲೆ ಚರಂಡಿದೊಂದು ಎನ್ ಆರ್ ಎಜ್ ಇದಾಗಿದೆ. ಅದೇ ರೀತಿ ಗಡಿ ಮನೆ ಅಂತ ಒಂದು ಆಕ್ಷನ್ ಪ್ಲಾನ್ ಮಾಡಿಕೊಂಡು ಗಡಿ ಮನೆ, ಇದೇ ರೀತಿ ಸಾಕಷ್ಟು ಹೇಳ್ಕೊಂತ ಹೋದ್ರೆ ಗೊತ್ತಾಗ ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರ ಸರ್. ಗ್ರಾಮ ಪಂಚಾಯತ್ ಪತ್ರಕ್ಕೆ ಯಾವುದೇ ವಿದ್ಯಾರ್ಹತೆ ಅಂತ ಸರ್ಕಾರ ಮಾಡಿಲ್ಲ. ನಿಮ್ಮ ಅನುಭವದ ಪ್ರಕಾರ ವಿದ್ಯಾರ್ಹತೆ ಇರಬೇಕು ಅನ್ಸುತ್ತ ಅನುಭವನೆ ಸಾಕ ಸರ್? ವಿದ್ಯಾರ್ಹತೆ ಯಾವುದೇ ಕಾರಣಕ್ಕೂ ಇರಲೇಬೇಕದು. ಇಲ್ಲ ಅಂತಂತೇಳಂದ್ರೆ ಅಲ್ಲಿ ಹೋದಾಗ ಇದಾಗಲ್ಲ. ವಿದ್ಯಾರ್ಹತೆ ಇದ್ದರೆ ಯಾವುದೇ ಒಂದು ಫೈಲ್ ಆಗಲಿ, ಏನಾಗ್ತಾ ಇದೆ, ಏನಾಗಿದೆ, ಪ್ರತಿಯೊಂದಕ್ಕೂ ಅನುಕೂಲ ಇರುತ್ತೆ. ಬಂದು ಒಳಗೆ ಬಂದು ಹಿಂಗೆ ಹೋದ್ರೆ ಅದರಲ್ಲಿ ಏನೂ ಇದಾಗಲ್ಲ. ವಿದ್ಯಾರ್ಹತೆ ಏನು ಮಾಡಿರು ಅಂತನೂ ಗೊತ್ತಾಗಲ್ಲ, ಏನಾಯ್ತು ಅಂತನೂ ಗೊತ್ತಾಗಲ್ಲ, ಯಾವ ಕೆಲಸಕ್ಕೂ ಮುಂದೆ ಹೋಗೋಕ್ಕಾಗಲ್ಲ. ಅದೇ ರೀತಿ ವಿದ್ಯಾರ್ಹತೆ ಇದ್ದರೆ ತುಂಬ ಒಳ್ಳೆಯದು. ಕನಿಷ್ಠ ಎಷ್ಟು ವಿದ್ಯಾಭ್ಯಾಸ ಹೊಂದಿರ್ಬೇಕು ಸರ್? ಕನಿಷ್ಠ ಅಂತಂತೇಳಂದ್ರೆ SSLC PUC ಆಗಿದ್ರೆ ಅಷ್ಟಂತೂ ಆಗಿದ್ರೆ ಏನಾಗಿದೆ ಅಂತನಾರ ಓದ್ ತಿಳ್ಕೊಂಬಂತ ಇದಿರುತ್ತೆ ಶಕ್ತಿ. ಅದಿಲ್ಲ ಅಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ಅಲ್ಲಿ ಗೆಲ್ಸಿದವರಿಗೂ ಏನ್ ಮಾಡ್ತಾ ಇದೀರ ಅಂತ ಇದಾಗಲ್ಲ. ಸರ್, ಗ್ರಾಮ ಪಂಚಾಯತಿ ಸ್ಪರ್ಧಿಸಿ ಮತ್ತೆ ಈಗ ಗ್ರಾಮ ಪಂಚಾಯತಿಗೆ ಬಂದಿದ್ದೀರಾ? ಗ್ರಾಮ ಪಂಚಾಯತಿ ಬಂದಲ್ಲಿ 2 ವರ್ಷ ಅವಧಿ ಮುಗಿದೋಗಿದೆ, ಇನ್ನೂ 2 ವರ್ಷ ಅವಧಿ ಇದೆ. ಈ 2 ವರ್ಷ ಇನ್ನೂ ಅಭಿವೃದ್ಧಿ ಕೆಲಸ ಏನೇ ಮಾಡಿಸ್ಬೇಕು ಅಂತ ಯೋಜನೆಗಳು ಹಾಕೊಂಡಿದ್ದೀರಾ? ಇನ್ನು 2 ವರ್ಷದಲ್ಲಿ ರೋಡಿಂದು ಇದೆ, ಪ್ರತಿಯೊಂದು ಅದೇ ರೀತಿ ಏನಾಗಿರುತ್ತೋ. ಈ ವರ್ಷ ನೀರು ಬರ್ತಾ ಇದೆ, ಮುಂದಿನ ವರ್ಷ ಬರಲ್ಲ. ಇವತ್ತು ಹಾಕಿದ ಬಲ್ಪ್ ಮತ್ತಿರಲ್ಲ, ಹೋಗ್ತಾನೆ ಇರ್ತವೆ, ಮತ್ತೆ ತರಬೇಕು, ಹಾಕ್ಸ್ತಿರ್ಬೇಕು. ಅದೇ ರೀತಿ ಯಾವುದೇ ಬಡವರು ಇರಲಿಲ್ಲ, ಅವ್ರಿಗೇನು ತಲುಪಬೇಕು, ಇದೇ ರೀತಿ ಇರುತ್ತೆ. ಇನ್ನು ಏನೇನು ಅಭಿವೃದ್ಧಿ ಅಂತ ಅಭಿವೃದ್ಧಿ ಮಾಡಬೇಕು? ಅಭಿವೃದ್ಧಿ ಇನ್ನೂ ತುಂಬ ಇದೆ, ಅದು ಅದು ಹೇಳ್ಕೊಂತ ಹೋದರೆ ಅದಕ್ಕೆ ಇದೇ ಇರಲ್ಲ. ತುಂಬ ಅಭಿವೃದ್ಧಿ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ದಾರೆ. ಸೊ ಸ್ವಚ್ಛತೆ ಬಗ್ಗೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಗ್ರಾಮದಲ್ಲಿ? ಸ್ವಚ್ಛತೆ ಬಗ್ಗೆ ಇದು ಮಾಡಿದರೆ ನಮ್ಮೂರಲ್ಲಿ ಎಲ್ಲ ರೋಡಲ್ಲೂ ಪೈಪ್ ಲೈನ್ ಹಾಕ್ಬಿಟ್ಟಿದ್ದೀವಿ ಒಳಗಡೆ. ಅದೇ ರೀತಿ ಬಾಕ್ಸ್ ಚರಂಡಿ, ಆಮೇಲೆ ಪೈಪ್ ಇದ್ರದ್ದು, ಒಳಚರಂಡಿದು, ಇವನ್ನೆಲ್ಲ ಮಾಡಿಸ್ತಾ ಇದ್ದೀವಿ. ಈಗ ಮತ್ತೆ ಸುವರ್ಣ ಗ್ರಾಮ ಬಂದಿದೆ, ಸುವರ್ಣ ಗ್ರಾಮದಲ್ಲಿ ಎಷ್ಟು ಇದಾಗುತ್ತೋ ನೋಡಿ ಮಿಕ್ಕಿದ್ದನ್ನು ಮತ್ತೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ? ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ಸರ್? ರಾಜಕೀಯ ಜೀವನ ಅಂದರೆ ಅದು ನಾನು 10 ವರ್ಷದಿಂದ ಅದರಲ್ಲಿ ನಮ್ಮ ಮಾಮ ಟಿ ಕೆ ಜಗದೀಶ್ರವರು ಇದಾದಾಗ್ಲಿಂದಲೂ ನಾನು ಅವ್ರ ಜೊತೆಯಲ್ಲಿ ಬೆರೆತು ರಾಜಕೀಯದಲ್ಲಿ ಏನು ಮಾಡಬೇಕು, ಯಾವ ರೀತಿ ಆದರೆ ಏನಾಗುತ್ತೆ, ಅದೇ ರೀತಿ ಯಾವ ಹುಡುಗ್ರನ್ನ ಹೆಂಗೆ ಏನು ಎಲ್ಲಿ ಪಾಲಿಸ್ಬೇಕು, ಒಬ್ಬ ವಾಟರ್ ಮ್ಯಾನ್ ನಮ್ಮೂರಲ್ಲಿ ಇದ್ದಾನೆ ಅಂದರೆ ಅವ್ನಿಗೆ ಏನಾಯ್ತೆ, ಎಲ್ಲಿ ಅವ್ನು ಕರೆಕ್ಟಾಗಿ ನೀರು ಬಿಡ್ತಾ ಇದ್ದಾನೆ ಏನು ಎತ್ತ ಅಂತೇಳಂತೆಲ್ಲ ನೋಡ್ಕೊಂಡು ಅವಾಗ್ಲಿಂದಲೇ ಇದು ಮಾಡಿದಾಗ್ಲಿಂದ ಅವಾಗ್ಲಿಂದಲೇ ನನಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ರಾಜಕೀಯದಲ್ಲಿ ಹೆಂಗಿರ್ಬೇಕು ಅನ್ನೋದು ಕಲ್ತ್ಕೊಂಡಿದ್ದಾರೆ ನೀವು? ಆ್ಯಕ್ಚುಲಿ ರಾಜಕೀಯದಲ್ಲಿ ಯಾಕೆ ಹೆಂಗಿರ್ಬೇಕು ಅಂತಂದನ್ನು ತಿಳ್ಕೊಂಡಿದ್ದೀವಿ. ತಿಳ್ಕೊಂಡಿದ್ದೀರ ಸರ್. ರಾಜಕೀಯ ಮೇಡಮ್ ಬರ್ಬೇಕಂದ್ರೆ ಅವ್ರಿಗೆ ಗಾಡ್ ಫಾದರ್ ಗುರು ಅಂತ ಯಾರನ್ನ ಇದಾರ? ಅವರ ತಮ್ಮ ಆದಂಥ ಟಿ ಕೆ ಜಗದೀಶ್ ಅವರು ಈ ರೀತಿ ಹೋದರೆ, ಈ ರೀತಿ ಮಾಡಿರಿ, ಈ ರೀತಿ ಆಗುತ್ತೆ, ಇಂಥವ್ರಿಗೆ ಹಿಂಗೆ ಹಾಕ್ಕೊಟ್ರೆ ಅವ್ರ ಪಾಪ ಅವ್ರು ಬದುಕಂತಾರೆ ಅಂತ ದಾರಿ ಹೇಳ್ಕೊಟ್ಟಿದ್ದ ಗುರು ನಮ್ಮ ಮಾಮ, ಅವರಿಗೆ ಒಂದ ತಮ್ಮ ಅವ್ರದ್ದಿಲ್ಲನೇ ಎಲ್ಲ.
ರಾಜಕೀಯದ ಬಗ್ಗೆ ಮತ್ತೆ ಏನಾದ್ರು ಕೇಳಲು ಇಷ್ಟಪಡ್ತೀರಾ ಸರ್? ರಾಜಕೀಯ ಅದು ಮಾಡ್ಕೊಂತ ಹೋದ್ರೆ ತುಂಬ ಇರುತ್ತೆ, ಯಾಕೆಂದ್ರೆ ಜನಗಳಿಗೆ ಏನಾಗಿದೆ ಕಷ್ಟ ಸುಖದಲ್ಲಿ ಭಾಗಿ ಹಾಕೊಂಡು ಅವ್ರಿಗೆ ಮನೆ ಇಲ್ಲ ಅಂದರೆ ಮನೆ ಮಾಡಿಕೊಟ್ಟು, ಇದಕ್ಕಲ್ಲ ಅಂದರೆ ಇನ್ನೊಂದೇನ ವಿದ್ಯಾರ್ಥಿಗಳಿಗಾದರೆ ಎಸ್ ಸಿ ಎಸ್ ಟಿಗಾದರೆ ಅದರಲ್ಲಿ ಇದು ಬರುತ್ತೆ ಇಷ್ಟು ಅಂತ ನಿಗದಿತಿ ವೇತನ ಬರುತ್ತೆ ಎಲ್ಲ ಕೊಟ್ಕೊಂಡು ಮಾಡಬೇಕು ಅಂತ ತುಂಬ ಮಾಡಬೇಕು ಅದನ್ನು. ಸರ್ ನೀವು ಸ್ಥಾನಕ್ಕೆ ಮೇಡಮ್ ಬರಬೇಕು ಅಂದರೆ ಮತದಾರರೇ ಕಾರಣ, ಒಂದು ಓಟು ಅಮೂಲ್ಯ ಅದಂತ ಹೇಳ್ಬೋದು, ಓಟು ಒಂದು ಚಿಹ್ನೆ ಅಂತ ಹೇಳ್ಬೋದು. ಅಂಥ ಓಟನ್ನ ಜನಗಳು ಹಾಕಿ ನಿಮಗೆ ಒಳ್ಳೆ ಲೀಡಿಂಗಲ್ಲಿ ಗೆಲ್ಸಿದ್ದಾರೆ, ಅಂಥ ಜನಕ್ಕೆ ನಮ್ಮ ವಾಯಿನ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಕೆ ಬಿದಿರೆ ಜನತೆ ಮತ್ತು ಅದೇ ರೀತಿ ನಮ್ಮ ಕೆ ಬಿದಿರೆಯಿಂದ ಮತ್ತೆ ಇನ್ನೊಂದು ಇದೆ ಮುದ್ದೇನಹಳ್ಳಿ ಆ ಜನತೆ ಇವರೆಲ್ಲರ ಪ್ರೀತಿ ಇದಕ್ಕೋಸ್ಕರವಾಗಿ ನಮ್ಮ ಅಮ್ಮ ತುಂಬ ಲೀಡಿಂಗಲ್ಲಿ ಬಂತು. ಅದಕ್ಕೆ ನಾನು ಅವೆರಡು ಊರಿಗೂ ನನ್ನ ಋಣಿ ಯಾವತ್ತು. ಅದೇ ರೀತಿ ನಮ್ಮ ಅಣ್ಣ ತಮ್ಮಗಳು ಫ್ರೆಂಡ್ಸು ಮತ್ತು ಅಕ್ಕಪಕ್ಕದವರು ಎಲ್ಲ ಎಲ್ಲ ಜನತೆಗೂ ಕೇಳಿದ್ರೆ ಆ ಮುದ್ದೇನಹಳ್ಳಿ ಎಲ್ಲ ಜನತೆಗೂ ನಮ್ಮ ಅಮ್ಮನ ಕಡೆಯಿಂದ ನನ್ನ ಕಡೆಯಿಂದ ಋಣಿ ನಾವು ಎಂದಿದ್ರು ಋಣಿಯಾಗಿರೋಕೆ ಯಶಸ್ವಿ. ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಹೀಗೆ ಸುಖಕರವಾಗಲಂತ ನಾವು ಆಶಿಸ್ತೀವಿ. ನೆಕ್ಸ್ಟ್ ಇನ್ನು ಟಿ ಪಿ ಜೆಡ್ ಪಿ ಭಾಗವಹಿಸಿ ಇನ್ನೂ ಜನಸೇವೆ ಹೆಚ್ಚ ಮಾಡಿ ಅಂತ ಆಶಿಸ್ತಾ ಇಷ್ಟೊತ್ತು ಸಮಯ ಕೊಟ್ಟಿನಂತೆ ಮಾತ್ರಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು.